ದೀಪಗಳ ಸಾಲು, ದೀಪಗಳಿಂದ ದೀಪವನ್ನ ಹಚ್ಚುವ ಹಬ್ಬ, ಬೆಳಕಿನ ಹಬ್ಬ, ಎಲ್ಲೆಡೆ ಸಂತೋಷ ಸಂಭ್ರಮದಿಂದ ತುಂಬಿದ ವಾತಾವರಣ. ಈ ಒಂದು ದೀಪಾವಳಿ ಹಬ್ಬದ ಪ್ರಯುಕ್ತ ಇಲ್ಲೊಬ್ಬರು ಕಳೆದ 14 ವರ್ಷಗಳಿಂದ ಪ್ರತಿ ದೀಪಾವಳಿ ಹಬ್ಬಕ್ಕೆ ತಮ್ಮ ಮನೆಯ ಮುಂದೆ ಚಿತ್ತಾಕರ್ಷಕ ರಂಗೋಲಿಯನ್ನ ಬಿಡಿಸಿ ಬಣ್ಣ ಬಣ್ಣದ ರಂಗೋಲಿ ನೋಡಿ ಎಲ್ಲರ ಮನಸ್ಸು ಸಂತೋಷಗೊಳ್ಳಲಿ, ಹಾಗೂ ಅದೇ ರೀತಿ ಅವರೂ ಸಹ ಬೇರೆಯವರಿಗೆ ಸಂತೋಷ ಪಡಿಸಲಿ. ಎಲ್ಲರೂ ಸಂತೋಷವನ್ನ ಹಂಚಿಕೊಳ್ಳಬೇಕೆಂಬ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನ ತಮ್ಮ ಕುಟುಂಬದವರ ಜೊತೆ ಮಾಡುತ್ತಲೇ ಬಂದಿದ್ದಾರೆ. ಆ ವ್ಯಕ್ತಿ ಇನ್ನಾರೂ ಅಲ್ಲದೆ ನಿಪ್ಪಾಣಿಯ ನಗರ ಪಾಲಿಕೆಯ ಪೌರಾಯುಕ್ತರಾದ ಮಹವೀರ್ ಬೋರಣ್ಣವರ್. ರವಿವಾರ ರಾತ್ರಿ ಅವರ ಮನೆಗೆ ಭೇಟಿ ನೀಡಿದ ನಮ್ಮ ಸತ್ಯಂ ಟಿವಿ ವಾಹಿನಿಯೊಂದಿಗೆ ದೀಪಾವಳಿಯ ಶುಭಾಶಯಗಳ ಜೊತೆಗೆ ಅವರು ಕೆಲವೊಂದು ವಿಷಯಗಳನ್ನು ಹಂಚಿಕೊಂಡರು. ನಮಸ್ಕಾರಗಳು. ನಾನು ತಮ್ಮ ಮಹಾವೀರ್ ಬೋರಣ್ಣವರ್, ಪೌರಾಯುಕ್ತ ನಗರಸಭೆ ನಿಪ್ಪಾಣಿ. ಓಂ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ. ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಈ ಒಂದು ಚಿತ್ತಾಕರ್ಷಕ ರಂಗೋಲಿಯನ್ನು ನಾವು ನಮ್ಮ ಕುಟುಂಬದವರು ಬಿಡಿಸ್ತಾ ಬಂದಿದ್ದೀವಿ ಕಳೆದ 14 ವರ್ಷದಿಂದ. ಈ ರಂಗೋಲಿಯನ್ನು ಬಿಡಿಸುವ ಹಿಂದೆ ಉದ್ದೇಶ ಅಂದ್ರೆ, ಈ ಚಿತ್ರವನ್ನು ನೋಡಿ ಜನರು ಖುಷಿ ಪಡಲಿ ಹಾಗೂ ತಮ್ಮ ಒಂದು ಖುಷಿಯನ್ನು ಇನ್ನೊಬ್ಬರಿಗೆ ತಿಳಿಸಲಿ, ಅವರು ಇದನ್ನು ಅನುಸರಿಸಲಿ ಅಂತ ಮಾಡಿರೋದು. ನಾವು ನೀವೆಲ್ಲರೂ ಇಂದು ಕೊರೋನಾ ನಡುವೆ ಬದುಕ್ತಾ ಇದ್ದೀವಿ. ಸರ್ಕಾರದ ನಿರ್ದೇಶನದಂತೆ ಎಲ್ಲರೂ ಕೊರೋನಾವನ್ನು ದೂರಿಡಲಿಕ್ಕೆ, ಅದರ ಹರಡುವಿಕೆಯನ್ನು ತಡಿಲಿಕ್ಕೆ ಶ್ರಮಿಸಬೇಕು. ಜೊತೆಗೆ ಈ ದೀಪಾವಳಿಯ ನಿಮಿತ್ತ ಹಸಿರು ಪಟಾಕಿಗಳನ್ನು ಸರ್ಕಾರದ ನಿರ್ದೇಶನದಂತೆ ಬಳಸಿ ವಾತಾವರಣವನ್ನು ಕಲುಷಿತ ಆಗದಂತೆ ನೋಡಿಕೊಂಡು ಈ ಒಂದು ಸಮಸ್ತ ಜಗತ್ತನ್ನು ಮುಂದಿನ ಪೀಳಿಗೆಗೆ ನಮಗೆ ಯಾರು ಹೇಗೆ ನೀಡಿದರೋ ನಮ್ಮ ಹಿರಿಯರು, ಅದೇ ರೀತಿ ನಾವು ನಮ್ಮ ಮುಂದಿನ ಯುವ ಜನಾಂಗಕ್ಕೆ ನೀಡುವಂಥದ್ದಾಗಬೇಕು ಅಂತ ವಿನಂತಿಸ್ತಾ, ಇನ್ನೊಮ್ಮೆ ಸರ್ವರಿಗೂ ದೀಪಾವಳಿಯ ಶುಭಾಶಯಗಳನ್ನು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.